ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಟಿಯು ಅಪ್ಡೇಟ್ಗೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ. ವಿಟಿಯಿಂದ ಒಂದು 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಂಡ ಮೇಲೆ ಬಟನ್ ಕ್ಲಿಕ್ ಮಾಡಿ. ಮೊದಲು ಅಪ್ಡೇಟ್ ಬಂದುಬಿಟ್ಟು ನಿಮ್ಮದು ಫಸ್ಟ್ ಮಂತ್ ಸೆಕೆಂಡ್ ಸೆಮ್ ಎಕ್ಸಾಮಿನೇಷನ್ ಪೋಸ್ಟ್ ಮಾಡಿದ್ದಾರೆ ಬಿಟೆಕ್ ಅವ್ರದ್ದು. ಯಾರು ರೆಡಿಗೆ ಅಂದರೆ ಯಾವ ಸ್ಕೀಮ್ ಅಂದರೆ 2010, 2014, 2015, 2017 ಸ್ಕೀಮ್ನ ಎಕ್ಸಾಮ್ನ ಪರ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ರೀಸೆಂಟ್ಲಿ ಟೈಮ್ ಟೈಮ್ ನಿಮಗೆ ಲೇಟರ್ ಆಗಿ ಅನೌನ್ಸ್ ಮಾಡ್ತಾರೆ. ನಂತರ ಎರಡನೇ ಅಪ್ಡೇಟ್ ಬಂದುಬಿಟ್ಟು ವಿದ್ಯಾರ್ಥಿಗಳು ನಿಮ್ಮದು ಥರ್ಡ್ ಸೆಮ್ದು ಅಪ್ಡೇಟ್ ರಿಸಲ್ಟ್ ಬಿಟ್ಟಿದ್ದಾರೆ. ಯಾರು ಹೋಗಿ ಚೆಕ್ ಮಾಡಲು ಚೆಕ್ ಮಾಡ್ಕೊಂಡು ಮತ್ತೆ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ದು ಕೂಡ ಬಿಟ್ಟಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ವಿತ್ತೀರ್ಡ್ ಆಗಿದೆ. ಅದು ಕೂಡ ಲೇಟರಲ್ಲಿ ಅನೌನ್ಸ್ಮೆಂಟ್ನ ಮಾಡ್ತಾರೆ ವಿದ್ಯಾರ್ಥಿಗಳೇ. ನಂತರ ಮೂರನೇ ಅಪ್ಡೇಟ್ ಬಂದ ವಿದ್ಯಾರ್ಥಿಗಳೇ, ಏನಂದರೆ ನಿಮ್ಮ CAE ಮಾರ್ಕ್ಸನ್ನು ನಿಮ್ಮನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಬೋರ್ಡ್ಗೆ. ಅದಕ್ಕೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಏನಂದರೆ 25th ಈ ತಿಂಗಳು, 25th ಈ ತಿಂಗಳು ಎಂಡ್ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ನಿಮಗೆ ಅಂದರೆ ನಿಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಟೈಮ್ ಕೊಟ್ಟಿದ್ದಾರೆ. ನಿಮ್ಮ ಕಾಲೇಜವರು ನಿಮ್ಮ CAE ಮಾರ್ಕ್ಸ್ನ ಬೋರ್ಡಿಗೆ ಕಳಿಸಬೇಕಾಗುತ್ತೆ, ಅವರು ನಿಮಗೆ ಸರಿಯಾದ ಡಮ್ಮಿ ಕಳಿಸ್ತಾರೆ. ಅಕಸ್ಮಾತ್ ಇದು CAE ಮತ್ತು ಇಂಟರ್ನಲ್ ಮಾರ್ಕ್ಸ್ ಮೇಲೆ ನಿಮ್ಮ ಪ್ರಮೋಟ್ ಮಾಡ್ತಾರೆ ಕಾರಣ ಅದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಕಾಲೇಜವರು ಕೂಡ ಫೇಲ್ ಮಾಡೋ ಚಾನ್ಸಸ್ ಜಾಸ್ತಿ ಮಾಡ್ಬೋದು. ಆದರೆ ಕೋವಿಡ್ ಇರೋ ಕಾರಣ ಯಾವ ವಿದ್ಯಾರ್ಥಿಗಳು ಫೇಲ್ ಮಾಡೋಂಗಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೂಡ ಬ್ಯಾಕ್ಲಾಗ್ ಇದ್ದರೆ ಹಳೆ ಸೆಮಿಸ್ಟರು ಅವ್ರನ್ನೂ ಕೂಡ ಕಡಿಮೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಯಾರು ವಿದ್ಯಾರ್ಥಿಗಳು ಫೇಲ್ ಮಾಡಲ್ಲ, ಬ್ಯಾಕ್ಲಾಗ್ ಇದ್ದ ತಕ್ಷಣ ತಗಬಿಟ್ಟು ನಮ್ಮನ್ನು ಪಾಸ್ ಫೇಲ್ ಮಾಡ್ಬಿಡ್ತಾರೆ ಅಂತ ನೀವು ಕಡಿಮೆ ಮಾರ್ಕ್ಸ್ ಬರುತ್ತಷ್ಟೇ. ಯಾರನ್ನೂ ಫೇಲ್ ಮಾಡಲ್ಲ, ನಿಮ್ಮ CAE ಮಾರ್ಕ್ಸ್ನ ಬೋರ್ಡಿಗೆ ಕಳಿಸ್ತಾರೆ. ಆಮೇಲೆ ಬೋರ್ಡು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುತ್ತೆ. ಅನೌನ್ಸ್ಮೆಂಟ್ ಮಾಡೋ ರಿಸಲ್ಟ್ ಬಂದುಬಿಟ್ಟು ಈ ತಿಂಗಳು ಎಂಡಿಗೆ ಮುಗಿದಾರೆ. ಇನ್ನು 15 ಡೇಸ್, ನೆಕ್ಸ್ಟ್ ಮಂತ್ 15th ಒಳಗೆ ಎಲ್ಲ ರಿಸಲ್ಟ್ ಬಂದಿರುತ್ತೆ ಅಂದ್ಕೊಳ್ತೀನಿ. ನೋಡೋಣ. ನಮ್ಮ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿದರೆ ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.